हेलो हाय नमस्कार वेलकम टू अजना व्लॉग्स। ನಾನಿವತ್ತು ಡಿಫ್ರೆಂಟ್ ತರ ವ್ಲಾಗ್ ಅನ್ಕೊಂಡೆ, ಡಿಫ್ರೆಂಟು ಏನೋ ನನಗಂತೂ ಗೊತ್ತಿಲ್ಲ. ನಾನು ಈ ಬುಕ್ ಓದ್ತಾ ಇದ್ದೆ, ಬುಕ್ ಬಂದು ಹಿಮಾಲಯನ್ ಬ್ಲೆಂಡರ್ಸ್ ಅಂತ. ಇದು ರವಿ ಬೆಳಗೆರ್ ಅವರು ಕನ್ನಡಕ್ಕೆ ಅನುವಾದ ಮಾಡಿರೋದು. ಮೂಲ ಕೃತಿ ಬಂದು ಜಾನ್ಪಿ ದಳವಿ ಅವರದು. ಇದು ಫುಲ್ಲು ಏನ್ ಕತೆ ಇದೆ, ಸಹಸ್ರ ಯೋಧರ ನೆತ್ತರ ಗಾದೆ ಅಂತ ಟೈಟಲ್ ಕೊಟ್ಟಿದ್ದಾರೆ. ನೀವು ಒಂದ್ಸತಿ ಓದಿದ್ರೆ ನಿಮಗೆ ಎಲ್ಲೋ ಯಾವ್ದೋ ಒಂದು ಲೋಕಕ್ಕೆ ಹೋಗ್ತೀರ, ಲೋಕಕ್ಕೆ ಅನ್ನೋದಕ್ಕಿಂತ ಒಂದೆರಡು ಕಣ್ಣೀರ್ ಹಾಕದಲ್ಲ ಇರಲ್ಲ ಅಂತ ಪುಸ್ತಕ. ನನಗೆ ಬೇಜಾರಾದಾಗ್ಲೆಲ್ಲ ಇದನ್ನ ತಗೊಂಡು ಓದ್ತೀನಿ. ಯಾಕೆಂದ್ರೆ ಕಾರಣ ಇಷ್ಟೇ, ಇದನ್ನ ಪ್ರತಿ ಸತಿ ಓದ್ಬೇಕಾದ್ರು ಇಲ್ಲಿರೋ ಕಷ್ಟಗಳು, ಅವ್ರು ಪಟ್ಟಿರೋ ಕಷ್ಟಗಳು, ನಮ್ಮ ಯೋಧರು ಪಟ್ಟಿರೋ ಕಷ್ಟಗಳು, ಆ ಗುಂಡಿಗೆ ಎದೆ ಕೊಟ್ಟು ನಿಂತ ನಮ್ಮ ಯೋಧರ ಕಥೆನ ಕೇಳ್ತಾ ಇದ್ರೆ ನಮ್ದೆಲ್ಲ ಕಷ್ಟಗಳು ಇಷ್ಟು ಇಲ್ಲ ಬಿಡಿ. ಅದಕ್ಕೆ ಇದೊಂದು ಮುನ್ನುಡಿನ ಒಂದೆರಡು ಪ್ಯಾರನ ಓದಿ ಹೇಳ್ತೀನಿ ನಿಮಗೆ. ಮುನ್ನುಡಿ: ಈ ಪುಸ್ತಕಕ್ಕೊಂದು ಮುನ್ನುಡಿ ಬೇಕಾಗಿಲ್ಲ. ಇಡೀ ಪುಸ್ತಕವೇ ಒಂದು ಚರಮಗೀತೆ, ಒಬ್ಬ ಮಹಾಯೋಧನ ಕಣ್ಣೀರು, ಒಂದು ದೇಶ ಅನುಭವಿಸಿದ ಕಳಂಕ. 37 ವರ್ಷಗಳಾಗಿ ಹೋದವು. ಆ ಕಳಂಕವನ್ನು ನಾವು ಯಾರೂ ಮರೆಯಲಾಗಲಿಲ್ಲ. ಆ ಕಳಂಕಕ್ಕೆ ಕಾರಣರಾದ ಪಂಡಿತ್ ಜವಾಹರ್ಲಾಲ್ ನೆಹರು, ನಮ್ಮ ರಕ್ಷಣಾ ಮಂತ್ರಿ ವೆಂಗಲಿಲ್ ಕೃಷ್ಣನ್ ಮೆನನ್, ಒಬ್ಬರು ಮಹಾದಂಡ ನಾಯಕರಾದ ಜನರಲ್ ಪ್ರಾಣನಾಥ್ ಥಾಪರ್ ಮತ್ತು ಲೆಫ್ಟಿನೆಂಟ್ ಜನರಲ್ ವಿಎಂ ಕೌಲ್ ಮುಂತಾದವರು ಯಾರನ್ನೂ ನಮ್ಮ ದೇಶ ಇತಿಹಾಸ ಕ್ಷಮಿಸಿಲ್ಲ, ಯಾವತ್ತಿಗೂ ಕ್ಷಮಿಸಲಾರದು. ಅಲ್ಲಿ ಭಾರತದ ಗಡಿಯಲ್ಲಿ ನಮ್ಮ ನಿಸ್ಸಹಾಯಕ ಯೋಧನೊಬ್ಬ ಜೇಬಿನಲ್ಲಿದ್ದ ಕಟ್ಟ ಕಡೆಯ ಕಾಡತೂಸನ್ನು ಶತ್ರುವಿನೆಡೆಗೆ ಫೈರ್ ಮಾಡಿ ಆ ನಂತರ ಏನನ್ನೂ ಮಾಡಲಾಗದೆ ಹಿಮಕಾಡಿನ ಬಟ್ಟ ಬಯಲಿನಲ್ಲಿ ಬೆಚ್ಚನೆಯದೊಂದು ಅಂಗಿಯೂ ಇಲ್ಲದೆಂದು ನಿಂತಿದ್ದ. ಅವನನ್ನು ಚೀನಿ ಸೈನಿಕರು 4 ಕಡೆಯಿಂದ ಸುತ್ತುವರೆದು ಪ್ರಾಣಿಯನ್ನು ಬೇಟೆಯಾಡಿದಂತೆ ಬೇಟೆಯಾಡಿ ಕೊಂದು ಬಿಟ್ಟರು. ಸರಿಯಾಗಿ ಅದೇ ದಿನ ಅದೇ ಹೊತ್ತಿಗೆ ನಮ್ಮ ಪ್ರಧಾನಿ ಭಾರತೀಯರ ಕಣ್ಮಣಿ ಜವಾಹರ್ಲಾಲ್ ನೆಹರು ಎಂಬ ಮುತ್ಸುದಿ ಭಾರತದ ಬಾಗಿಲಿಗೆ ರಜೆ ಚೀಟಿ ಅಂಟಿಸಿ ಅಂತಾರಾಷ್ಟ್ರೀಯ ಮಟ್ಟದ ಈ ಸಭೆಯೊಂದಕ್ಕೆ ಹೋಗಿ ಭಾಷಣ ಮಾಡುತ್ತಿದ್ದರು. ನಮ್ಮ ರಕ್ಷಣಾ ಮಂತ್ರಿ ಕೃಷ್ಣನ್ ಮೆನನ್ ಯುರೋಪದಲ್ಲಿ ಭಾಷಣಕ್ಕೆ ಅಣಿಯಾಗಿ ಅಲ್ಲಿನ ಲಾಂಡರಿ ಒಂದರಲ್ಲಿ ಬಟ್ಟೆ ಇಸ್ತ್ರಿ ಮಾಡಿಕೊಳ್ಳುತ್ತಿದ್ದರು. ನಮ್ಮ ಹಣಕಾಸು ಮಂತ್ರಿ ಮೊರಾರ್ಜಿ ದೇಸಾಯಿ ಪ್ರಧಾನಿಯ ಹಿಂದೆ ಫೈಲು ಹಿಡಿದುಕೊಂಡು ವಿದೇಶದ ಹೋಟೆಲಿನ ಕಾರಿಡಾರುಗಳಲ್ಲಿ ಓಡಾಡುತ್ತಿದ್ದರು. ನೆಹರು ಪಾಲಿನ ಮಾನಸ ಪುತ್ರ, ಭಾರತೀಯ ಸೈನ್ಯದ ಹಿರಿಯ ಅಧಿಕಾರಿ ಜನರಲ್ ಬಿಎಂ ಕೌಲ್ ತಮ್ಮ ಹೆಂಡತಿ ಮಕ್ಕಳೊಡನೆ ಕಾಶ್ಮೀರದ ಶ್ರೀನಗರದಲ್ಲಿ ದೋಣಿ ವಿಹಾರ ಮಾಡುತ್ತಿದ್ದರು. ಇಡೀ ದೇಶ ರಜೆಯಲ್ಲಿತ್ತು. ದಿಲ್ಲಿ ಬೆಚ್ಚಗೆ ಮುಳುಗಿತ್ತು. ಆ ಸೈನಿಕ ಜೈ ಹಿಂದ್ ಎಂದು ಕೊನೆಯ ಚಿತ್ತಾಕಾರದೊಂದಿಗೆ ನೆಲಕ್ಕೆ ಬಿದ್ದಿದ್ದ. ಹಿಮದ ಕಾಡು ಆ ಆರ್ಥನಾದಕ್ಕೆ ಪ್ರತಿಧ್ವನಿಸಿ ಸುಮ್ಮನಾಯಿತು. ಮಂಜಿನ ನೆಲ ಕೆಂಪಾಯಿತು. ಅದಾದ 3.5 ದಶಕಗಳ ನಂತರ ನಾನು ತೀರಾ ಅನಿರೀಕ್ಷಿತವಾಗಿ ಅದೇ ನೆಲದ ಅದೇ ಮಂಜಿನ ಮೇಲೆ ಕಾಲಿಟ್ಟು ನಿಲ್ಲಬೇಕಾಗಿ ಬಂತು. ಇವತ್ತಿಗೂ ನೆನಪಿದೆ. ಒಂದು ಹವಾಮಾನ ನನ್ನನ್ನು ತೀವ್ರವಾಗಿ ಆವರಿಸಿಕೊಂಡಿತ್ತು. 1994 ಫೆಬ್ರವರಿ ತಿಂಗಳ ದಟ್ಟ ಚಳಿಯಲ್ಲಿ ಭಾರತದ ತುತ್ತ ತುದಿಯಾದ ಲುಂಪೋ ಎಂಬ ಮಿಲಿಟರಿ ನೆಲದ ಮೇಲೆ ತಲೆ ತಗ್ಗಿಸಿ ನಿಂತಿದ್ದ ನನ್ನನ್ನು ಆ ಅಧಿಕಾರಿ ಯೋಧನ ಆತ್ಮ ಕೇಳಿದ್ದು ಒಂದೇ ಪ್ರಶ್ನೆ: ನೀನು ನೆಹರೂರನ್ನು ಕ್ಷಮಿಸಿಬಿಟ್ಟೆಯಾ? ಈ ಪುಸ್ತಕವನ್ನು ಪೂರ್ತಿಯಾಗಿ ಓದಿ ಮುಗಿಸಿದ ಮೇಲೆ ಅದೇ ಸೈನಿಕ ನಿಮ್ಮನ್ನು ಅದೇ ಪ್ರಶ್ನೆ ಕೇಳಲಿದ್ದಾನೆ. ನನಗೆ ಗೊತ್ತು, ಉತ್ತರ ನಿಮ್ಮಲ್ಲೂ ಇಲ್ಲ. ನಮ್ಮ ದೇಶದ ದೌರ್ಭಾಗ್ಯವೇ ಅಂತದ್ದು. ಇಲ್ಲಿ ಯಾವತ್ತೂ ನಿಷ್ಠಾವಂತ ಇತಿಹಾಸವನ್ನು ಬರೆದವರಿಲ್ಲ. ದೇಶಕ್ಕೆ ಅಂತ ದೊಡ್ಡ ಕಳಂಕ ತಂದಿಟ್ಟ ನೆಹರೂರನ್ನು ನಮಗೆ ಚಾಚಾ ನೆಹರು ಎಂದೇ ಪರಿಚಯಿಸಲಾಯಿತು. ನಮ್ಮ ಮಕ್ಕಳಿಗೂ ನಾವು ಹಾಗಂತಲೇ ಪರಿಚಯಿಸಿಕೊಟ್ಟಿದ್ದೇವೆ. ಆದರೆ ಬ್ರಿಗೇಡಿಯರ್ ದಳವಿ ಎಂಬ ಮಹಾಯೋಧನನ್ನು ಕೇಳಿ ನೋಡಿ. ತನ್ನ ಕಣ್ಣೆದುರಿಗೆ ಒಂದು ತುಕಡಿ ಮೇಲೆ ಮಂಗೋಲಿಯನ್ ಮುಖದ ಸೈನಿಕರು ತೋಳಗಳಂತೆ ಮುಗಿಬಿದ್ದು ನರಮೇಧ ಮಾಡಿ ಮುಗಿಸುತ್ತಿದ್ದಾಗ ಕೈಯಲ್ಲಿದ್ದ ಬಂದೂಕನ್ನು ಎತ್ತಿ ಗುಂಡು ಹಾರಿಸಲಾಗದಂತಹ ನಿಸ್ಸಹಾಯಕ ಸ್ಥಿತಿಗೆ ತನ್ನನ್ನು ತಂದಿಟ್ಟ ಆ ನೆಹರೂರನ್ನು ಆತ ಚಾಚಾ ನೆಹರು ಎಂದು ಒಪ್ಪಿಕೊಳ್ಳಲು ಸಾಧ್ಯವಿದೆ. ಇನ್ನೂ ಈ ದೇಶದ ಆ ತಲೆಮಾರಿನ ನಾಯಕರ ಬಗ್ಗೆ ಗೌರವವಿದ್ದರೆ, ನೆಹರು ಮತ್ತು ಮೆನನ್ ಎಂಬ ಹೆಸರುಗಳಿಗೆ ನಿಮ್ಮಲ್ಲಿ ಇನ್ನೂ ಪೂಜನೀಯ ಭಾವವಿದ್ದೇ ಆದರೆ ಈ ಪುಸ್ತಕ ಮುಚ್ಚಿಟ್ಟು ಬಿಡಿ. ಹತ್ತಿರದಲ್ಲಿರುವ ಮಗುವೊಂದರ ಕೈಗೆ ಕೊಟ್ಟಿ. ಅದಾದರೂ ಈ ದೇಶದ ಒಂದು ನಿಜವಾದ ಇತಿಹಾಸದ ಜಾಡನ್ನು ಓದಿಕೊಂಡು ಬೆಳೆಯಲಿ. ಇದೊಂದು ಅನುವಾದ ಎಂದು ಕರೆಯಲು ನಾನೇ ಸಿದ್ಧವಿಲ್ಲ. ಏಕೆಂದರೆ ಮೂಲತಃ ಇದೊಂದು ಕಲಾಕೃತಿಯಲ್ಲ, ಕಾದಂಬರಿಯಲ್ಲ, ಪ್ರಬಂಧವಲ್ಲ, ಇತಿಹಾಸವೂ ಅಲ್ಲ. 1962 ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ
ಭಾರತದ ಎನ್ಇಎಫ್ಎ ಗಡಿಯಲ್ಲಿ ನಡೆದ ಭಯಾನಕ ಕದನದಲ್ಲಿ ಚೀನಿಯರು ಹಾರಿಸಿದ ಮೊದಲ ಗುಂಡಿಗೆ ಉತ್ತರ ನೀಡಿದ ಮಹಾಯೋಧನೊಬ್ಬ ಅದಾದ 6 ತಿಂಗಳ ನಂತರ ಕುಳಿತು ಮತ್ತೆ ಎಲ್ಲವನ್ನೂ ನೆನಪಿಕೊಂಡು ಬರೆದಿಡುತ್ತಾ ಹೋದ ಒಂದು ಡಾಕ್ಯುಮೆಂಟರಿನ ಹೆಸರೇ ಹಿಮಾಲಯನ್ ಬೆಟ್ಟ. ಓಕೆ ಗೈಸ್, ನಾನು ಮುನ್ನುಡಿಯಲ್ಲಿ ಇದ್ದಿದ್ದ ಕೆಲವು ಪ್ಯಾರಾಗಳನ್ನು ಮಾತ್ರ ಓದಿ ಹೇಳಿದ್ದೀನಿ ಅಷ್ಟೇ. ಆ ಮೊದಲನೇ ಅಧ್ಯಾಯ ಇರೋದು ಆ ಮಹಾಯೋಧನ ಬಗ್ಗೆ, ಆ ಯೋಧನ ಬಗ್ಗೆ. ಆ ಯೋಧ ಅಂದ್ರೆ ಯಾರು ಅಲ್ಲ, ಜಾನ್ಪಿ ತಳವಿಯವರು. ಆ ಮಹಾಯೋಧನ ಬಗ್ಗೆ, ಆತ ತುಂಬಾ ಸುರುದ್ರೂಪಿ, ನಿಜವಾದ ಸೈನಿಕ ಅರ್ಥದಲ್ಲಿ ಶಿಸ್ತಿನ ಮನುಷ್ಯ. ಸೈನಿಕ ಜೀವನದ ಎಲ್ಲಾ ಕೋಟಲೆಗಳ ನಡುವೆಯೂ ಮಾನವ ಪ್ರೇಮ ಅಂತಃಕರಣ ಉಳಿಸಿಕೊಂಡಿದ್ದ ಆತ. ಆತನ ದೇಶಾಭಿಮಾನ ದೇಶ ನಿಷ್ಠೆಗಳಿಗೆ ಸಾವಿರ ನಿದರ್ಶನಗಳಿವೆ. ಅಂತೆಯೇ ಆತ ನ್ಯಾಯ ನಿಷ್ಠೂರಿ, ಅನಿಸಿದ್ದನ್ನ ಹೇಳದೆ ಇರಲಾರ, ತಿರುಗಿ ಬಿದ್ದು ಮಾತನಾಡಬಾರದು ಎಂಬ ಸೈನಿಕ ನಿಯಮವನ್ನು ರಕ್ತ ತನ್ನ ಕೊನೆಯ ಕುದಿಯನ್ನು ತಲುಪುವ ತನಕ ಪಾಲಿಸಿಕೊಂಡು ಬಂದ ಸಂಭಾವಿತ. ನಿಮ್ಮ ದೇಶಕ್ಕೆ ಬುದ್ಧಿ ಕಲಿಸಿದ್ದೇವೆ, ಇನ್ನಾದರೂ ನಿಮ್ಮ ದೇಶದ ನಾಯಕರು ತೆಪ್ಪಗೆ ಮಾತುಕತೆಗೆ ಬಂದು ಕೂತರೆ ಒಳ್ಳೆಯದು. ದೇಶಭಕ್ತ ಚೀನಿಯರ ಬೃಹತ್ ಸೈನ್ಯದ ಎದುರು ನಿಮ್ಮ ಸೈನ್ಯದ ಗತಿ ಏನಾಗಿ ಹೋಗಿತ್ತು? ಇನ್ನಾದರೂ ಭಾರತ ಬುದ್ಧಿ ಕಲಿಯಬೇಕು ಎಂಬ ಅರ್ಥದ ಚೀನಾದ ಮೇಜರ್ ಒಬ್ಬ ಮಾತನಾಡಿದ್ದಾಗ ಅವತ್ತು ಈತ ನಿರ್ಧರಿಸುತ್ತಾನೆ, ಇಂದಲ್ಲ ನಾಳೆ ಜನತೆಗೆ ಹೇಳುತ್ತೇನೆ, ಇಂಥದೊಂದು ಕರುಣಾಜನಕ ಸ್ಥಿತಿಗೆ ನಮ್ಮನ್ನು ತಂದವರು ಯಾರೆಂದು ಜಗತ್ತಿಗೆ ತಿಳಿಸುತ್ತೇನೆ ಎಂದು ತೀರ್ಮಾನ ಮಾಡುತ್ತಾನೆ. ಆ ಮಹಾಯೋಧನ ಹೆಸರು ಬ್ರಿಗೇಡಿಯರ್ ಜಾನ್ ಪರಶುರಾಮ ದಳವಿ. ಬ್ರಿಗೇಡಿಯರ್ ದಳವಿಯವರ ಕುಟುಂಬದಲ್ಲಿ ಅನೇಕರು ಸೈನಿಕರು, ಅಂತ ಕ್ಷಾತ್ರ ಅವರ ರಕ್ತದಲ್ಲೇ ಇತ್ತು. ಅವರು ಮರಾಠ ಲೈಟ್ ಇನ್ಫೆಂಟ್ರಿಯಲ್ಲಿದ್ದವರು, ರಕ್ತ ಸಂಬಂಧಿಗಳ ಅನೇಕ ಜನ ಅದರಲ್ಲಿದ್ದರು. ದಳವಿಯವರು ಹುಟ್ಟಿದ್ದು ಇರಾಕ್ನ ಬಸ್ರಾ ಎಂಬಲ್ಲಿ. 1920 ಜುಲೈ 3 ಅವರ ತಂದೆ ಆಗ ಬ್ರಿಟಿಷರಲ್ಲಿ ನೌಕರಿಗಿದ್ದರು. 1929 ಭಾರತಕ್ಕೆ ಹಿಂತಿರುಗಿದ ದಳವಿ ಮುಂಬೈ ಸೇಂಟ್ ಮೇರಿ ಹೈಸ್ಕೂಲಿನಲ್ಲಿ ವಿದ್ಯಾಭ್ಯಾಸ ಮಾಡಿದರು. ಅನಂತರ ಓದಿದ್ದು ಸೇಂಟ್ ಜೇವಿಯರ್ಸ್ ಕಾಲೇಜಿನಲ್ಲಿ. 2ನೇ ಜಾಗತಿಕ ಯುದ್ಧ ಆರಂಭವಾದ ಕೂಡಲೇ ವಿದ್ಯಾಭ್ಯಾಸ ಬಿಟ್ಟುಕೊಟ್ಟು ದಳವಿ ಸೈನ್ಯ ಸೇರಿಕೊಂಡರು. 1940 ಡೆಹರಡೂನ್ನ ಇಂಡಿಯಾ ಮಿಲಿಟರಿ ಅಕಾಡೆಮಿಗೆ ಆಯ್ಕೆಯಾದ ದಳವಿ ಅವರನ್ನು ತರಬೇತಿಯ ನಂತರ ಬಲೂಚಿ ರೆಜಿಮೆಂಟಿಗೆ ಕಳಿಸಲಾಯಿತು. 2ನೇ ಪ್ರಪಂಚ ಯುದ್ಧದಲ್ಲಿ ದಳವಿ ಬಲೂಚ್ ರೆಜಿಮೆಂಟಿನ 5ನೇ ತುಕಡಿಯಲ್ಲಿ ಸೇವೆ ಸಲ್ಲಿಸಿದ್ದರು. ಅತ್ಯಂತ ಸುದೀರ್ಘ ಹಾಗೂ ಭಯಾನಕ ಕದನದಲ್ಲಿ ಭಾಗವಹಿಸಿದ್ದರು. 1945 ಅವರು XXX111 ಕೋರ್ನ ಮುಖ್ಯಸ್ಥರಾಗಿದ್ದ ಸರ್ ಟೆಗೋ ಸ್ಟಫರ್ಡ್ ರವರ ಖಾಸಗಿ ಸಿಬ್ಬಂದಿಯಲ್ಲೊಬ್ಬರನ್ನಾಗಿ ಆಯ್ಕೆ ಮಾಡಲಾಯಿತು. ಬರ್ಮಾದಲ್ಲಿ ಕದನ ಕಾಲದಲ್ಲಿ ಹಾಗೆ ಆಯ್ಕೆಯಾದ ಕೆಲವು ಭಾರತೀಯರಲ್ಲಿ ಜಾನ್ ದಳವಿ ಒಬ್ಬರು. 1947 ದಳವಿ ಅವರನ್ನು ಡೆಹರಡೂನ್ನ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಲ್ಲಿ ಶಿಕ್ಷಕರನ್ನಾಗಿ ನೇಮಿಸಲಾಯಿತು. ಆನಂತರ ದಳವಿ 5 ರಾಯಲ್ ಗೂರ್ಖಾ ರೈಫಲ್ ಸೆಕೆಂಡ್ ಇನ್ ಕಮಾಂಡ್ ಆಗಿ ನೇಮಕಗೊಂಡರು. 1949 ಅವರನ್ನು ಬ್ರಿಗೇಡ್ ಆಫ್ ಗಾರ್ಡ್ಸ್ಗೆ ವರ್ಗಾಯಿಸಲಾಯಿತು. 1950 ವೆಲ್ಲಿಂಗ್ಟನ್ನ ಖ್ಯಾತ ಸ್ಟಾಫ್ ಕಾಲೇಜಿನ ವಿಶೇಷ ತರಬೇತಿ ಪಡೆದ ದಳವಿ ಲಾರಿಡ್ ಬ್ರಿಗೇಡ್ಗೆ ಬ್ರಿಗೇಡ್ ಮೇಜರ್ ಆಗಿ ನೇಮಕಗೊಂಡರು. 1952 ಅವರು ಲೆಫ್ಟಿನೆಂಟ್ ಕರ್ನಲ್ ಹುದ್ದೆಗೆ ಬಡ್ತಿ ಪಡೆದು ಗಾರ್ಡ್ಸ್ನ 4ನೇ ಬಟಾಲಿಯನ್ಗೆ ನೇಮಕವಾದರು. ಮುಂದೆ ಅವರನ್ನು ಸೈನಿಕ ಕಾರ್ಯಾಚರಣೆಗಳ ನಿರ್ದೇಶನಾಲಯಕ್ಕೆ ಮೊದಲ ದರ್ಜೆಯ ಜನರಲ್ ಸ್ಟಾಫ್ ಆಫೀಸರ್ ಅನ್ನಾಗಿ ನೇಮಿಸಲಾಯಿತು. ಭಾರತದ ಯಾವುದೇ ಮೂಲೆಯಲ್ಲಿ ನಡೆಯುವ ಸೈನಿಕ ಕಾರ್ಯಾಚರಣೆಯ ಕುರಿತು ಅತ್ಯುಚ್ಚ ಮಟ್ಟದಲ್ಲಿ ಯೋಜನೆ, ತಂತ್ರ ಮುಂತಾದವುಗಳು ನಡೆಯಬೇಕಾದ ಈ ನಿರ್ದೇಶನಾಲಯದಲ್ಲಿ ದುಡಿದ ದಳವಿ ಅವರಿಗೆ ಮುಂದೆ ತಾವೇ ಭಾಗಿಯಾಗಬೇಕಾಗಿ ಬಂದ ಯುದ್ಧದ ಹೀನಾಯ ಸೋಲಿಗೆ ಮೂಲ ಕಾರಣಗಳೇನು ಎಂಬುದರ ಗ್ರಹಿಕೆ ದೊರಕಿದಂತಾಯಿತು. ಮುಂದೆ ದಳವಿ ಫುಲ್ ಕರ್ನಲ್ ಹುದ್ದೆಗೆ ಬಡ್ತಿ ಪಡೆದು 1960 ಮಿಲಿಟರಿ ಅಕಾಡೆಮಿಯ ಡೆಪ್ಯೂಟಿ ಕಮಾಂಡೆಂಟ್ ಆಗಿ ನೇಮಕಗೊಂಡರು. ಆಮೇಲೆ 15 ಕೋರ್ನ ಬ್ರಿಗೇಡಿಯರ್ ಆಗಿ ಬಡ್ತಿ ಪಡೆದರು. ಈ ಹುದ್ದೆಯಲ್ಲಿದ್ದಾಗ ಅವರು ಲಡಾಖ್, ಜಮ್ಮು ಮತ್ತು ಕಾಶ್ಮೀರ ಪ್ರದೇಶಗಳ ರಕ್ಷಣೆಯ ಉಸ್ತುವಾರಿ ನೋಡಿಕೊಂಡರು. 1962 ಜನವರಿಯಲ್ಲಿ ಬ್ರಿಗೇಡಿಯರ್ ದಳವಿಯವರೇ ಎನ್ಇಎಫ್ಎ ನಾರ್ತ್ ಈಸ್ಟ್ ಫ್ರಂಟೈರ್ ಏಜೆನ್ಸಿ ಗಡಿಯ ತಾವಾಂಗ್ ಸೆಕ್ಟರ್ನಲ್ಲಿ ಕಾರ್ಯಾಚರಣೆಯಲ್ಲಿದ್ದ 7th Infantry ಬ್ರಿಗೇಡ್ನ ಕಮಾಂಡ್ ಕೈಗೆತ್ತಿಕೊಂಡರು. ಅವರನ್ನು 22 ಅಕ್ಟೋಬರ್ 1962 ಚೀನಿ ಸೈನ್ಯ ಬಂಧಿಸಿ ವಶಕ್ಕೆ ತೆಗೆದುಕೊಂಡಿತು. ಮುಂದೆ ಮೇ 1963 ಅವರನ್ನು ಭಾರತಕ್ಕೆ ವಾಪಸ್ ಕರೆಸಲಾಯಿತು.
ಆ 7 ತಿಂಗಳ ಅವಧಿಯಲ್ಲಿ ಹುಟ್ಟಿದ್ದೆ ಹಿಮಾಲಯನ್ ಬ್ಲೆಂಡರ್ ಕೃತಿ. ಓಕೆ ಗೈಸ್, ಇದು ಜಾನ್ಪಿ ದಳವಿ ಅವರ ಬಗ್ಗೆ ಬರ್ತಿರೋದು. ಮೊದಲನೇ ಅಧ್ಯಾಯ ಅನ್ನೋದಕ್ಕಿಂತ ಆ ಯೋಧನ ಬಗ್ಗೆ ಅಷ್ಟು ಬರ್ದಿರೋದು. ಇಷ್ಟೊಂದು ಮಾತ್ರ ಓದಿ ಹೇಳ್ತಾ ಇದ್ದೀನಿ. ಮತ್ತೆ ಇದನ್ನೇನಾದರೂ ಮತ್ತೆ ಕಂಟಿನ್ಯೂ ಮಾಡಬೇಕು, ಓದು ಅಂತೇನಾದರೂ ನಿಮ್ಗೆ ಅನಿಸಿದ್ರೆ, ಓದಲಿ ಅಂತ ಅನಿಸಿದ್ರೆ, ನೀವು ಕೇಳಬೇಕು ಅಂತ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಹಾಕಿ, ಓದೋಕ್ಕೆ ಪ್ರಯತ್ನ ಪಡ್ತೀನಿ. ಮತ್ತೆ ಇದನ್ನು ಇನ್ನೂ ಓದಿ ಹೇಳೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಹಾಗೆ ಮರಿಬೇಡಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಲೈಕ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹ ಇರಲೇಬೇಕು.